ಕಲ್ಯಾಣ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೀ ಭಾತಿಶ್ರೀ ಜಯತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ವಿದ್ಯಾಮಾನ್ಯತೀರ್ಥಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಂದಿತ ಉಡುಪಿ ಈ ಸಂಸ್ಥೆಯ ಸಹಯೋಗದೊಂದಿಗೆ ಜ್ಞಾನಗಮ್ಯ ವಾಹಿನಿ ನಡೆಸ್ತಾ ಇರತಕ್ಕಂತಹ ತೀರ್ಥಕ್ಷೇತ್ರ ಪರಿಚಯದ ಈ ಕಾರ್ಯಕ್ರಮದಲ್ಲಿ ಈ ದಿವಸ ಹರಿದ್ವಾರ ಕ್ಷೇತ್ರದ ಒಂದು ಪರಿಚಯ, ಅದರ ಮಹತ್ವ ಏನು ಅನ್ನುವಂತಹ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ. ಚರಿಸಿ ತೀರ್ಥ ಯಾತ್ರೆ ಮಾಡದ ದೇಹವ್ಯಾತಕೆ ಅಂತ ದಾಸರಾಯರು ಹೇಳ್ತಾ, ಈ ದೇಹದ ಉದ್ದೇಶಗಳಲ್ಲಿ ತೀರ್ಥಯಾತ್ರೆ ಬಹಳ ಮುಖ್ಯವಾದದ್ದು. ಇದರಿಂದ ದೇಹಕ್ಕೆ ಒಂದು ಸಂಸ್ಕಾರವಾದರೆ ಮನಸ್ಸಿಗೆ ವಿಲಕ್ಷಣವಾದಂಥ ಒಂದು ಸಂಸ್ಕಾರ ಆಗ್ತದೆ. ದೇಶ ಸುತ್ತು ಕೋಶ ಓದು ಅಂತ ಹೇಳಿದಂತೆ ಮನುಷ್ಯ ತಾನು ಬದುಕ್ತಾ ಇರತಕ್ಕಂತಹ ಸ್ಥಳದಲ್ಲೇ ಇದ್ದರೆ ಅವನ ಮಾನಸಿಕ ಬೆಳವಣಿಗೆ, ಅಧ್ಯಾತ್ಮ ಬೆಳವಣಿಗೆ ಎಷ್ಟು ಸಾಧ್ಯವಾಗುತ್ತೋ ಅದಕ್ಕಿಂತಲೂ ಊಹಿಸಲಿಕ್ಕೆ ಆಗದೇ ಇರತಕ್ಕಂತಹ ಅಪಾರವಾದಂತಹ ಅಭಿವೃದ್ಧಿ ತೀರ್ಥಯಾತ್ರೆಗಳಿಂದ ಆಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ದೇಶವು ಪುಣ್ಯ ದೇಶವು ಅಂತ ಒಂದು ಮಾತಿದೆ. ಅದರ ಜೊತೆಗೆ ಒಂದು ಮಾತನ್ನು ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಯಥಾ ಶರೀರಸ್ಯ ಉದ್ದೇಶಾಹ ಕೇಚಿನ್ ಮೇಧ್ಯತಮಾಸ್ಮೃತಾಹ ತಥಾ ಪೃಥಿವ್ಯಾಂ ಉದ್ದೇಶಾಹ ಕೇಚಿತ್ ಪುಣ್ಯತಮಾಹ ಮತಾಹ. ಹೇಗೆ ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳು ಒಂದೇ ಥರ ಅಲ್ಲ, ಅದರಲ್ಲಿ ಕೆಲವು ಬಹಳ ಶುದ್ಧವಾದ ಭಾಗಗಳು, ಕೆಲವು ಸ್ವಲ್ಪ ಅಶುದ್ಧವಾದ ಭಾಗಗಳು ಅಂತಿವೆಯೋ ಹಾಗೆ ದೇಶಗಳಲ್ಲೂ ಕೂಡ ಕೆಲವು ದೇಶಗಳು ತುಂಬ ಪುಣ್ಯವಾದದ್ದು, ಕೆಲವು ಸಾಮಾನ್ಯವಾದದ್ದು ಅನ್ನುವಂತಹ ಒಂದು ವಿಭಾಗ ಇದೆ. ಯಾವುದರಿಂದ ಅದು ತೀರ್ಮಾನ ಆಗುತ್ತೆ ಅಂತಂದರೆ, ಪ್ರಭಾವಾತ್ ಅದ್ಭುತಾತ್ ಭೂಮೇಹೆ ಸಲಿಲಸ್ಯ ಚ ತೇಜಸ ಪರಿಗ್ರಹಾತ್ ಮುನೀನಾಂಚ ತೀರ್ಥಾನಾಂ ಪುಣ್ಯತಾ ಸ್ಮೃತ. ಯಾವ ದೇಶ ಪುಣ್ಯ ಅನ್ನುವುದನ್ನು ಹೇಗೆ ತೀರ್ಮಾನ ಮಾಡಬೇಕು ಅಂತಂದರೆ, ಅದಕ್ಕೆ ಹೇಳ್ತಾರೆ ಆ ಭೂಮಿಗೆ ಒಂದು ಸಾಮರ್ಥ್ಯ ಇರ್ತದೆ, ಅಲ್ಲಿರ್ತಕ್ಕಂತಹ ನೀರಿಗೆ ಒಂದು ಸಾಮರ್ಥ್ಯ ಇರ್ತದೆ. ನದಿ ಎಲ್ಲ ಕಡೆ ಹರಿತಾ ಇರ್ತದೆ, ಆದರೆ ಕೆಲವು ಸ್ಥಳಗಳಿಗೆ ಅಲ್ಲಿರೋ ನೀರಿಗೆ ಒಂದು ಮಹತ್ವ ಇರ್ತದೆ. ಅಲ್ಲಿರತಕ್ಕಂತಹ ತೇಜಸ್ಸಿಗೆ, ಆ ಸೂರ್ಯನ ಶಾಖ ಆ ಪ್ರದೇಶದಲ್ಲಿ ಬೀಳತಕ್ಕಂತಹ ರೀತಿಗೆ ಒಂದು ಮಹತ್ವ ಇರ್ತದೆ. ಇದು ನಮಗೆ ಹೇಗೆ ಗೊತ್ತಾಗುತ್ತೆ, ಇದಕ್ಕೇನಾದರೂ ಮಾನದಂಡ ಇದೆಯಾ ಅಂತಂದರೆ, ಪರಿಗ್ರಹಾತ್ ಮುನೀನಾಂಚ, ಋಷಿ ಮುನಿಗಳು ಅದನ್ನು ಪರಿಗ್ರಹ ಮಾಡಿದ್ದರೆ, ಯಾರೋ ಋಷಿಗಳು ಮುನಿಗಳು ಆ ಸ್ಥಳದಲ್ಲಿ ಕುಳಿತು ತಮ್ಮ ಸಾಧನೆಯನ್ನು ಮಾಡಿದ್ದರೆ ಆಗ ಅದರಿಂದ ಓಹೋ ಈ ಸ್ಥಳವು ಬಹಳ ಪುಣ್ಯವಾದಂಥ ಸ್ಥಳ ಅನ್ನೋದನ್ನು ನಾವು ತಿಳ್ಕೊಂಡು ಮುಂದುವರಿಬೇಕು. ಆದರೆ ಇನ್ನೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬ್ರಹ್ಮಸೂತ್ರದ ಧ್ಯಾನದ ಬಗ್ಗೆ ಹೇಳುವಾಗ, ಅಲ್ಲಿ ಯಾವ ಸ್ಥಳದಲ್ಲಿ ನಮ್ಮ ಮನಸ್ಸಿಗೆ ಏಕಾಗ್ರತೆ ಸಿಗ್ತದೋ ಅದೇ ಶ್ರೇಷ್ಠವಾದಂಥ ಸ್ಥಳ ಅಂತ. ಅಂದರೆ ಇದು ವಿಶೇಷವಾದಂಥ ಧ್ಯಾನ ನಿತ್ಯದ ಆಚರಣೆಗೆ ಹೇಳಿದಂಥ ವಿಷಯ. ಆದರೆ ತೀರ್ಥಯಾತ್ರೆಯನ್ನು ಮಾಡಲೇಬೇಕು. ತೀರ್ಥಯಾತ್ರೆಗೆ ಸಂಚಾರ ಮಾಡಬೇಕಾದರೆ ಈ ಆಯಾಯ ಸ್ಥಳಗಳ ಮಹಿಮೆಯಿಂದ ನಮ್ಮಲ್ಲಿ ಒಂದು ವಿಶೇಷವಾದ ಸಾತ್ವಿಕ ಶಕ್ತಿಯ ಪ್ರಚೋದನೆ ಆಗ್ತದೆ. ಸಾತ್ವಿಕ ಶಕ್ತಿ ಪ್ರಚೋದನೆ ಆಗೋದು ಅಂದರೆ ಏನರ್ಥ ಅಂತಂದರೆ, ನಮಗೆ ಹೊಸ ಹೊಸ ಜ್ಞಾನದ ಹೊಳಹುಗಳು ಸಿಗ್ತಾ ಹೋಗ್ತವೆ. ಅಂದರೆ ಎಲ್ಲೋ ನನಗೆ ಬದರಿಗೆ ಹೋದಾಗ ಹೀಗೊಂದು ಅನ್ನಿಸ್ತು, ನಾನು ಇನ್ನು ಮೇಲೆ ಜೀವನದಲ್ಲಿ ಹೀಗೆ ಮಾಡಬೇಕು ಅಂತ ಅನ್ನಿಸ್ತು, ನನಗೊಂದು ಪ್ರೇರಣೆಯಾಯಿತು, ಇಂಥ ಅದನ್ನು ಓದಬೇಕು ಅಂತನೋ, ಇಂಥ ವ್ರತವನ್ನು ಮಾಡಬೇಕು ಅಂತನೋ, ಇಂಥ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಪ್ರೇರಣೆ ಸಿಕ್ತು ಅಂತ ಹೇಳ್ತಕ್ಕಂಥ ಅನೇಕ ಜನರ ಅನುಭವವನ್ನು ನಾವು ಕೇಳ್ತೇವೆ. ಹಾಗೆ ನಮಗೂ ಕೂಡ ಆಗ್ತಕ್ಕಂಥ ಸಂದರ್ಭ ಇರುತ್ತದೆ. ಹೀಗೆ ಉತ್ತರ ಭಾರತ ಯಾತ್ರೆ, ದಕ್ಷಿಣ ಭಾರತ ಯಾತ್ರೆ ಇವುಗಳನ್ನೆಲ್ಲ ಮಾಡ್ತಾ ಇರಬೇಕು ಅನ್ನೋದನ್ನು ನಮ್ಮ ಪ್ರಾಚೀನರು ತಿಳಿಸಿಕೊಟ್ಟಿದ್ದಾರೆ. ಇಡೀ ಭಾರತ ರಾಜಕೀಯವಾಗಿ ಒಂದಾಗಿದ್ದು 1947, ಆದರೆ ಅದು ಸಾಂಸ್ಕೃತಿಕವಾಗಿ ಅನಾದಿಕಾಲದಿಂದಲೂ ಒಂದಾಗಿದೆ. ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಈ ದೇಶದ ಎಲ್ಲ ಪ್ರದೇಶಗಳು ಕೂಡ ಎಲ್ಲರೂ ಚಿಂತನೆ ಮಾಡ್ತಕ್ಕಂಥ ಪ್ರದೇಶಗಳು. ಎಲ್ಲರ ಕನಸು ದಕ್ಷಿಣ ಭಾರತದಲ್ಲಿರೋರಿಗೆ ಬದರಿಗೆ ಹೋಗಬೇಕು ನಾನು ಅಂತ. ಅಂದರೆ ಬದರಿ ನನ್ನದು, ನಾನಲ್ಲಿಗೆ ಹೋಗಬೇಕು ಅಂತ ದಕ್ಷಿಣದವರಿಗೆ ಉತ್ತರ ಅನಿಸಿದರೆ ಉತ್ತರದವರಿಗೆ ದಕ್ಷಿಣವೂ ಹಾಗೆ ಅನಿಸುತ್ತೆ. ಇಂಥ ಒಂದು ಸಂಸ್ಕೃತಿಯನ್ನು ನಮ್ಮ ಪ್ರಾಚೀನರು ಹಾಕಿಕೊಟ್ಟಿದ್ದಾರೆ. ಅಂತಹ ತೀರ್ಥಕ್ಷೇತ್ರಗಳಲ್ಲಿ ಹರಿದ್ವಾರ ಅನ್ನುವಂತಹ ಒಂದು ಕ್ಷೇತ್ರ.
ಪುರಾಣಗಳಲ್ಲಿ ಎಲ್ಲಿಯೂ ಕೂಡ ಹರಿದ್ವಾರ ಅನ್ನುವಂಥ ಶಬ್ದದ ಬಳಕೆ ಆಗಿಲ್ಲ. ಇದಕ್ಕಿರತಕ್ಕ ಮತ್ತೊಂದು ಹೆಸರು ಗಂಗಾದ್ವಾರ ಅನ್ನುವಂಥದ್ದು. ಇದರ ಹತ್ತಿರ ಇನ್ನೊಂದು ಕನಕಲ ಅಂತ ಒಂದು ಪ್ರದೇಶ ಇದೆ, ಅದು ಗಂಗೆ ಇರತಕ್ಕಂಥ ಒಂದು ಸ್ಥಳ. ಅದನ್ನು ವಾದಿರಾಜಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ, ಪ್ರತ್ಯೇಕವಾಗಿ ಹರಿದ್ವಾರವನ್ನು ವರ್ಣನೆ ಮಾಡಿಲ್ಲ. ಇದಕ್ಕೆ ಗಂಗಾದ್ವಾರ ಅಥವಾ ಹರಿದ್ವಾರ ಅನ್ನೋ ಹೆಸರು ಬಂದಿದ್ದು ಬಹಳ ಸ್ವಾರಸ್ಯಕರವಾಗಿದೆ. ಅದಕ್ಕೆ ನಾವೇನು ಪುರಾಣದ ಕಥೆಯನ್ನು ನೋಡಬೇಕಾಗಿಲ್ಲ, ಅಲ್ಲಿ ಇರತಕ್ಕಂಥ ಸ್ಥಿತಿಯಿಂದಲೇ ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಗಂಗೆ ಗಂಗೋತ್ರಿಯಿಂದ ಒಂದು ಕವಲಾಗಿ ಹರಿತಾಳೆ. ಮುಂದೆ ಬೇರೆ ಬೇರೆ ಕಡೆಯಿಂದ ಬರತಕ್ಕಂತಹ ಭಾಗೀರಥಿ ಸೀತಾ ಮೊದಲಾದ ಕವಲುಗಳ ಜೊತೆ ಸೇರ್ತಾ ಆ ಅಲಕನಂದ ಅವಳು ಹರಿತಾ ಷಟ್ ಪ್ರಯಾಗಗಳು ಅಂದರೆ ನದಿಗಳು ಸೇರತಕ್ಕಂತಹ ಸಂಗಮ ಆಗ್ತಾ ಋಷಿಕೇಶಕ್ಕೆ ಬರೋ ತನಕ ಹಿಮಾಲಯದ ತಪ್ಪಲು ಪ್ರದೇಶದಲ್ಲೇ ಇರ್ತಾಳೆ. ಹರಿದ್ವಾರಕ್ಕೆ ಬಂದ ಮೇಲೆ ಅವಳು ಹಿಮಾಲಯದ ಆ ಪರ್ವತ ಶ್ರೇಣಿಯನ್ನು ಬಿಟ್ಟು ವಿಶಾಲವಾಗಿ ಮೈದಾನದಲ್ಲಿ ಹರಿಲಿಕ್ಕೆ ಶುರು ಮಾಡ್ತಾಳೆ. ಹೀಗೆ ಈ ಕಡೆಯಿಂದ ಹೋಗುವವರಿಗೆ ಗಂಗಾದ್ವಾರ, ಅದು ಪೂರ್ಣ ಪ್ರಮಾಣದಲ್ಲಿ ಗಂಗೆ ಅಂತ ಅನಿಸಿಕೊಳ್ತಕ್ಕಂಥದ್ದು ಈ ಹರಿದ್ವಾರ ಅನ್ನೋ ಕ್ಷೇತ್ರದಲ್ಲಿ. ಅದರಿಂದಲೇ ಉತ್ತರ ಭಾರತದಿಂದ ಯಾರಾದರೂ ಗಂಗೆ ನೀರನ್ನು ಮನೆಗೆ ತರೋದಾದರೆ ಅದನ್ನು ಈ ಏಳೂ ಕವಲುಗಳು ಸೇರಿರತಕ್ಕಂತಹ ಹರಿದ್ವಾರ ಕ್ಷೇತ್ರದಿಂದಲೇ ತರಬೇಕೇ ಹೊರತು ಬದರಿ ಮೊದಲಾದ ಸ್ಥಳಗಳಿಂದ ತರಬಾರದು. ತರಬಾರದು ತಂದರೆ ಏನು ತಪ್ಪಲ್ಲ, ಅದು ಅಲಕನಂದ ನದಿಯ ನೀರಾಗತ್ತೆ. ಅರೆ ಗಂಗೆಯ ನೀರು ಅಂತ ಆಗ್ತಕ್ಕಂಥದ್ದು ಏಳು ಕವಲುಗಳು ಸೇರಿರತಕ್ಕಂತಹ ನೀರು ಅದು ನಮಗೆ ಸಿಗೋದು ಅದು ಹರಿದ್ವಾರದಲ್ಲಿ. ಹೀಗಾಗಿ ಗಂಗಾ ನದಿಯ ಪರಿಪೂರ್ಣತೆ ಭೌತಿಕವಾಗಿ ಸಿದ್ಧ ಆಗ್ತಕ್ಕಂತಹ ಕ್ಷೇತ್ರ ಇದಾದ್ದರಿಂದ ಇದಕ್ಕೆ ಗಂಗಾದ್ವಾರ. ಇನ್ನು ಹರಿದ್ವಾರ ಅಂತ ಕರೆಯೋದು ಯಾಕೆ ಅಂತಂದರೆ ಇಲ್ಲಿಂದ ಬದರಿ ಯಾತ್ರೆ ಆರಂಭ ಆಗ್ತದೆ. ಬದರಿ ನಾರಾಯಣ ಅವನು ಸಾಮಾನ್ಯನಾದವನಲ್ಲ, ಅವನು ಭರತಖಂಡದ ದೇವ. ಹೇಗೆ ನಮಗೆ ನಮ್ಮ ನಗರದ ನಮ್ಮ ಪ್ರದೇಶದ ಏನಾದರೂ ಸಮಸ್ಯೆ ಇದ್ದರೆ ಇಲ್ಲಿರತಕ್ಕಂತಹ ನಗರ ಪಾಲಿಕೆಗೆ ಹೋಗಿ ನಾವು ಅರ್ಜಿಯನ್ನು ಹಾಕಬೇಕು ಹೊರತು ಯಾರಿಗೂ ಹೋಗಿ ಅರ್ಜಿ ಹಾಕಿದರೆ ನೀವು ಅಲ್ಲಿಗೆ ಹೋಗಿ ಅಂತ ಕಳಿಸ್ತಾರೆ. ಹಾಗೆ ಭರತಖಂಡದ ದೇವ ಅದು ಬದರಿನಾರಾಯಣ. ನಿತ್ಯದ ಸ್ಮರಣೆಯಲ್ಲಿ ಬದರಿನಾರಾಯಣನನ್ನು ಸೇರಿಸಿಕೊಳ್ಳಬೇಕು ಅಂತ ಭಾಗವತ ತಿಳಿಸಿದೆ. ತೀರ್ಥಪ್ರಬಂಧದಲ್ಲೂ ವಾದಿರಾಜಸ್ವಾಮಿಗಳು ಹೇಳ್ತಾರೆ ಅಂಥ ಬದರಿ ಅನ್ನುವಂತಹ ಅತ್ಯಂತ ಶ್ರೇಷ್ಠವಾದ ವೈಷ್ಣವ ಕ್ಷೇತ್ರದ ಯಾತ್ರೆ ಆರಂಭ ಆಗೋದು ಇಲ್ಲಿಂದ. ಆದ್ದರಿಂದ ಇದಕ್ಕೆ ಹರಿದ್ವಾರ ಅನ್ನುವಂತಹ ಹೆಸರು ಕೂಡ ಬಂದಿದೆ. ಮತ್ಸ್ಯ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸರ್ವತ್ರ ಸುಲಭ ಗಂಗಾ ತ್ರಿಷು ಸ್ಥಾನೇಶು ದುರ್ಲಭ. ಗಂಗೆ ಒಂದ್ಸಲ ಉತ್ತರ ಭಾರತಕ್ಕೆ ಹೋದರೆ ಸ್ವಲ್ಪ ಸುಲಭವಾಗಿ ಸಿಕ್ಕಿಬಿಡ್ತಾಳೆ, ಆದರೆ ಈ ಮೂರು ಸ್ಥಳಗಳಲ್ಲಿ ಗಂಗೆ ಸಿಗೋದು ಸ್ವಲ್ಪ ದುರ್ಲಭ. ಯಾವುದ್ಯಾವುದರಲ್ಲಿ ಅಂದರೆ ಗಂಗಾದ್ವಾರೆ ಪ್ರಯಾಗೇಚ ಗಂಗಾ ಸಾಗರ ಸಂಗಮೇ. ಈ ಮೂರು ಸ್ಥಳಗಳು, ಹರಿದ್ವಾರ ಅಲ್ಲಿ ಪೂರ್ಣ ಗಂಗೆ ಆಯಿತು ಅಂತ ಹಿಂದೆ ನೋಡಿದ್ವಲ್ಲ, ಆ ಸ್ಥಳದಲ್ಲಿ ಗಂಗೆಯ ಸ್ನಾನ ಇದು ದುರ್ಲಭ. ಪ್ರಯಾಗ ಅಲ್ಲಿ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಗುಪ್ತಗಾಮಿನಿಯಾದ ಸರಸ್ವತಿಗಳ ಸಂಗಮ, ಆ ಕ್ಷೇತ್ರದಲ್ಲಿ ಗಂಗೆಯ ಸ್ನಾನ ದುರ್ಲಭ. ಮತ್ತು ಮೂರನೆಯದ್ದು ಗಂಗಾಸಾಗರ ಸಂಗಮ ಅಂತ ಕಲ್ಕತ್ತಾದ ಹತ್ತಿರ ಗಂಗೆ ಹೋಗಿ ಸಾಗರಕ್ಕೆ ಸೇರ್ತಕ್ಕಂಥ ಸ್ಥಳ. ಹೀಗೆ ಆ ಮೂರು ಸ್ಥಳಗಳಲ್ಲಿ ಇದನ್ನು ಒಂದು ಅಂತ ಪರಿಗಣಿಸಿದ್ದಾರೆ. ಜೊತೆಗೆ ಪದ್ಮಪುರಾಣದಲ್ಲಿ ಹೇಳ್ತಾರೆ, ಹರಿದ್ವಾರೇ ಯದಾ ಯಾತ ವಿಷ್ಣು ಪಾದೋದಕಿ ತದಾ ತದೇವ ತೀರ್ಥಂ ಪ್ರವರಂ ದೇವಾನಾಮಪಿ ದುರ್ಲಭಂ. ಹರಿದ್ವಾರದಲ್ಲಿ ಯಾವಾಗ ಆ ವಿಷ್ಣು ಪಾದೋದಕ ಹರಿಯಿತು ಆಗ ಅದು ಪೂರ್ಣ ಪ್ರಮಾಣದ ತೀರ್ಥ ಆಯಿತು. ಇದರ ನೆನಪಿಗೋಸ್ಕರನೇ ಆ ಪ್ರದೇಶದಲ್ಲಿ ಅಲ್ಲೊಂದು ಕಡೆ ಒಂದು ದೊಡ್ಡ ಗಂಗೆ ವಿಷ್ಣುಪಾದವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಗಂಗೆಯ ನೀರು ಅದರ ಮೇಲಿಂದ ನಿರಂತರ ಹರಿದು ಬರ್ತಾ ಇರ್ತದೆ. ಅದು ಸ್ವಲ್ಪ ಆಧುನಿಕವಾದದ್ದು, ಇದರ ಸ್ಮರಣೆಗೋಸ್ಕರ ಮಾಡಿರತಕ್ಕಂಥ ಒಂದು ವ್ಯವಸ್ಥೆ. ಹೀಗೆ ಈ ಹರಿದ್ವಾರ ಕ್ಷೇತ್ರದ ಒಂದು ಪರಿಚಯ ಮಾಡಿಕೊಂಡ ಮೇಲೆ ಇದರ ಬಗ್ಗೆ ಹೇಳಿರತಕ್ಕಂಥ ಒಂದು ಮಹತ್ವವನ್ನು ತಿಳಿಯೋದಾದರೆ, ಅಯೋಧ್ಯಾ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಿಕಾಹ ಅಂತ ಏಳು ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಹರಿದ್ವಾರವನ್ನು ಪರಿಗಣಿಸಿದ್ದಾರೆ. ಇಲ್ಲಿ ನೋಡಿದರೆ ಎಲ್ಲೂ ಹರಿದ್ವಾರ ಅನ್ನೋ ಶಬ್ದ ಬಂದಿಲ್ಲ, ಆದರೆ ಮಾಯಾ ಅಂತ ಶಬ್ದ ಬಳಸಿದ್ದಾರಲ್ಲ, ಇದು ಈ ಕ್ಷೇತ್ರದ ಪೌರಾಣಿಕ ಹೆಸರು. ಮಾಯಾಪುರಿ ಮಾಯಾ ಅಂತ ಹೀಗೆಲ್ಲ ಇದನ್ನು ಕರೆದಿದ್ದಾರೆ. ಹೀಗಾಗಿ ಗಂಗಾದ್ವಾರ ಮತ್ತು ಮಾಯಾ ಅನ್ನೋದು ಪೌರಾಣಿಕ ಹೆಸರುಗಳು, ಹರಿದ್ವಾರ ಅನ್ನೋದು ಆಧುನಿಕ ಹೆಸರು. ಅದನ್ನು ಇದು ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದು. ಅಂದರೆ ಈ ಕ್ಷೇತ್ರಗಳಲ್ಲಿ ಮಾಡತಕ್ಕಂತಹ ಪ್ರತಿಯೊಂದು ಕರ್ಮ, ಸ್ನಾನ ದಾನ ಜಪ ಹೋಮ ಅಲ್ಲಿಯೇ ಇದ್ದುಕೊಂಡು ಮಾಡತಕ್ಕಂತಹ ಪುರಾಣ ಶ್ರವಣ ಮೊದಲಾದ ಪ್ರತಿಯೊಂದು ಕರ್ಮವೂ ಕೂಡ ವಿಶೇಷವಾದ ಫಲವನ್ನು ಕೊಡುತ್ತೆ. ಹೇಗೆ ಯಾವ ದಿವಸ ವ್ಯಾಪಾರ ಮಾಡಿದರೂ ಅದಕ್ಕೊಂದು ಫಲ ಇರ್ತದೆ,
ಆದರೂ ವಿಶೇಷ ರಿಯಾಯಿತಿ ಮಾರಾಟ ಅಂತ. ಬೇರೆ ದಿವಸದಲ್ಲಿ 100 ರೂಪಾಯಿಗೆ ಎಷ್ಟು ಸಿಗುತ್ತೋ ಅವತ್ತು 70 ರೂಪಾಯಿಗೆ ಎಷ್ಟು ಸಿಗುತ್ತೆ ಅಂತಂದರೆ ಹೇಗೆ ವಿಶೇಷ ಅಭಿರುಚಿ ಹುಟ್ಟುತ್ತೆ. ನಾವು ಹೆಚ್ಚೆಚ್ಚು ಖರೀದಿ ಮಾಡಲಿಕ್ಕೆ ಹೋಗ್ತೀವಿ, ಮೊದಲೇ ಪ್ಲ್ಯಾನ್ ಮಾಡ್ತೀವಿ, ಈ ಸಲ ದೀಪಾವಳಿಗೆ ಡಿಸ್ಕೌಂಟ್ ಇದ್ದಾಗ ಮನೆಗೆ ಇಂಥ ವಸ್ತುಗಳನ್ನು ತೊಗೊಳ್ಳೋಣ ಅಂತ ಹೇಗೆ ಮಾಡ್ತೀವಿ. ಹಾಗೆ ಜೀವನದಲ್ಲಿ ನಾನು ಇಂಥ ಕೆಲವು ಕೆಲಸಗಳನ್ನು ಇಂಥ ಕ್ಷೇತ್ರದಲ್ಲಿ ಮಾಡಬೇಕು, ಸಪ್ತ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಮಾಡಬೇಕು. ನಾವು ಇದ್ದಂಥ ಒಂದು ಮನೆಯ ಹತ್ತಿರ ಒಬ್ಬರ ಮಹಾನುಭಾವರಿದ್ದರು, ಅವರು 7 ಈ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ನಾನು ಭಾಗವತ ಪಾರಾಯಣವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಹೋಗಿ ಬಂದಂಥ ಮಹಾನುಭಾವರು. ಹೀಗೆ ಆ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ನಾನು ವಿಶೇಷ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಬೇಕು, ಅದು ಈ ಸ್ಫೂರ್ತಿಯನ್ನು ಕೊಡುತ್ತೆ. ಇದನ್ನು ಗರುಡ ಪುರಾಣ ನಮಗೆ ತಿಳಿಸಿಕೊಡ್ತದೆ. ಇದಕ್ಕೆ ಮೋಕ್ಷದಾಯಕತ್ವ ಬಂದಿದ್ದಕ್ಕೆ ಒಂದು ಕಾರಣ ಏನು ಅಂತಂದರೆ, ಸಮುದ್ರ ಮಥನದ ನಂತರ ಏನು ಅಮೃತ ಸಿಕ್ಕಿದೆ ಅದನ್ನು ಒಂದು ಸಂದರ್ಭದಲ್ಲಿ ಗರುಡ ದೇವರು ಎತ್ತುಕೊಂಡು ಹೋಗುವಾಗ ಅದರ 4 ಬಿಂದುಗಳು 4 ಕ್ಷೇತ್ರಗಳಲ್ಲಿ ಬಿದ್ದವು. ಅವು ಉಜ್ಜೈನ್, ನಾಸಿಕ್, ಪ್ರಯಾಗ ಮತ್ತು ಹರಿದ್ವಾರ. ಈ 4 ಕ್ಷೇತ್ರಗಳಲ್ಲೇ ಅದರ ನೆನಪಿಗೋಸ್ಕರ 12 ವರ್ಷಗಳಿಗೊಮ್ಮೆ ಕುಂಭಮೇಳ ಅನ್ನುವಂಥ ಒಂದು ಕಾರ್ಯಕ್ರಮ ನಡೀತದೆ. ಜಗತ್ತಿನ ಅತ್ಯಂತ ದೊಡ್ಡ, ಹೆಚ್ಚು ಜನ ಸೇರಿ ಏಕತ್ರ ಸ್ನಾನ ಮಾಡತಕ್ಕಂತಹ ಕಾರ್ಯಕ್ರಮ ಅಂತ ಈ ಕುಂಭಮೇಳಕ್ಕೆ ಪ್ರಸಿದ್ಧ ಇದೆ. ಇನ್ನೇನು ಮುಂದಿನ ವರ್ಷದಲ್ಲಿ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯೋದಿದೆ. ಅದರ ಬಗ್ಗೆ ಬೇಕಾದಷ್ಟು ಸಾಕ್ಷ್ಯಚಿತ್ರಗಳನ್ನು ದೊಡ್ಡ ದೊಡ್ಡ ವಿದೇಶದ ಕಂಪನಿಯವರು ಕೂಡ ತಯಾರು ಮಾಡಿದ್ದಾರೆ, ಅದನ್ನು ತಾವೆಲ್ಲ ನೋಡಬಹುದು. ಎಷ್ಟು ಜನ ಶ್ರದ್ಧೆಯಿಂದ ಗಂಗೆಯಲ್ಲಿ ಸ್ನಾನಕ್ಕೆ ಬರ್ತಾರೆ. ಆ ಶ್ರದ್ಧೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿದೆ. ಆ ಸಾಮೂಹಿಕ ಸ್ನಾನ, ಆ ತೀರ್ಥ ಸ್ನಾನ ಆ ನಮ್ಮ ಸಂಸ್ಕೃತಿಗೆ ಒಂದು ದೊಡ್ಡ ಬಲವನ್ನು ಕೊಟ್ಟಿದೆ. ಈ ಕುಂಭಮೇಳಕ್ಕೆ ಹೋಗಲಿಕ್ಕೆ ಒಂದು ಸಂಕಲ್ಪ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆ ಮತ್ತೆ ಅದೇ ಕಾರಣ, ಅಲ್ಲಿಗೆ ಹೋದಾಗ ನಮಗೊಂದೇನು ಸಂಸ್ಕೃತಿಯ ವಿರಾಟ್ ಪರಿಚಯ ಆಗುತ್ತೆ. ಆ ಸಂದರ್ಭದಲ್ಲಿ ಅದರದ್ದೊಂದು ವ್ಯವಸ್ಥೆ ಮಾಡ್ತಾರೆ. ಸರ್ವಕಾರ್ಯ ದೃಷ್ಟಿಯಿಂದ, ಭೌತಿಕ ದೃಷ್ಟಿಯಿಂದ, ವ್ಯವಸ್ಥೆಯ ದೃಷ್ಟಿಯಿಂದ ಏನು ಅದ್ಭುತ ಹೊಸ ನಗರದ ನಿರ್ಮಾಣ ಆಗಿರುತ್ತೆ, ಅದನ್ನೆಲ್ಲ ನೋಡಬೇಕು. ನಾನು ಪರಮಪೂಜ್ಯ ಪೇಜಾವರ ಮಠದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಶಿಷ್ಯ, ಅವರ ಜೊತೆಗೆ ಸಂಚಾರದಲ್ಲಿದ್ದಾಗ ಪ್ರಯಾಗದಲ್ಲಿ ನಡೆದಂಥ ಕುಂಭಮೇಳಕ್ಕೆ ಹೋಗಿದ್ದೆ. ಅದನ್ನು ನೋಡಿದರೆ ನಾವು ಭಾರತದಲ್ಲಿ ಇದ್ದೀವ ಅಥವಾ ಒಂದು ಹೊಸ ನಗರಕ್ಕೆ ಹೋಗಿದ್ದೀವ ಅಂತ ಅನಿಸ್ಬೇಕು. ಯಾಕೆಂದರೆ ಸೈನಿಕರು ಎಲ್ಲ ಸೇರಿ ಆ ಸಂದರ್ಭದಲ್ಲೊಂದು ನದಿಯನ್ನು ದಾಟಲಿಕ್ಕೆ ಅಲ್ಲಲ್ಲಲ್ಲಲ್ಲಿ ತಾತ್ಕಾಲಿಕವಾದಂತಹ ಸೇತುವೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಲಕ್ಷ ಲಕ್ಷ ಲಕ್ಷಗಟ್ಟಲೆ ಜನ ಬಂದು ಸೇರಿರ್ತಾರೆ. ಆ ಒಂದು ಅನುಭವವನ್ನು ನಾವು ಅಲ್ಲಿ ಹೋಗಿ ಅನುಭವಿಸಬೇಕೇ ಹೊರತು ಅದನ್ನು ಬಿಟ್ಟು ಬೇರೆ ಯಾವ ರೀತಿಯಿಂದಲೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ದಯವಿಟ್ಟು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು, ಜೀವನದಲ್ಲಿ ಒಂದು ಸಲ ಆದರೂ ಯಾವುದಾದ್ರೂ ಕುಂಭಮೇಳಕ್ಕೆ ಹೋಗಿ ಬರ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಅಷ್ಟು ಅದ್ಭುತವಾದಂಥದ್ದಾಗಿರುತ್ತೆ ಅದು. ಈ ಹರಿದ್ವಾರದಲ್ಲಿ ನಾವು ಏನು ಮಾಡಬೇಕು ಹೋಗಿ ಅಂತಂದಾಗ, ಅಲ್ಲಿ 1 ದಿವಸ 2 ದಿವಸ ಅಥವಾ 3 ದಿವಸ ಇರಬೇಕು. ಇದ್ದು ಅಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಗಂಗಾ ಸ್ನಾನವನ್ನು ಮಾಡಬೇಕು. ಅಕಸ್ಮಾತ್ ನಾವು ಪ್ರಯಾಣ ಮಾಡಿ ಹೋಗೋದು ತಡ ಆಯಿತು, 10 ಆಯಿತು 12 ಆಯಿತು, ಅಕಸ್ಮಾತ್ 3 ಗಂಟೆ ಆಯಿತು, ಸಂಜೆ 5 ಆಯಿತು, ಒಂದೊಂದು ಸಲ 7 ಗಂಟೆ ಆಯಿತು ಅಂತ ಇಟ್ಕೊಂಡ. ಧರ್ಮಶಾಸ್ತ್ರ ಹೇಳುತ್ತೆ, ಯಾವುದೇ ಸಮಯಕ್ಕೆ ಹೋದರೂ ಕೂಡ ತೀರ್ಥಕ್ಷೇತ್ರಕ್ಕೆ ಹೋದಾಗ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ. ಅದರಿಂದ ನೀವು ಸಂಜೆ 7ಕ್ಕೆ ಹೋಗಿ 9 ಗಂಟೆಗೆ ಹೋಗಿ ಅಯ್ಯೋ ತಡ ಆಗಿಬಿಟ್ಟಿದೆ ಅಂತ ಹೇಳಿ ಬಾತ್ರೂಮ್ನಲ್ಲಿ ಸ್ನಾನ ಮಾಡಿಬಿಡ್ರಿ. ಗಂಗಾ ನದಿಗೆ ಹೋಗ್ರಿ, ಅಲ್ಲಿ ಹೋಗಿ ಸ್ನಾನವನ್ನು ಅವಶ್ಯ ಮಾಡಬೇಕು. ಇದು ಮೊದಲನೇ ಅಂಶ. ಎರಡನೇದ್ದು, ನಾವು ಏನು ನಿತ್ಯ ಸಂಧ್ಯಾವಂದನಾದಿ ಸತ್ಕರ್ಮಗಳನ್ನು ಮಾಡ್ತೇವೆ ಅವುಗಳನ್ನು ವಿಶೇಷ ಶ್ರದ್ಧೆಯಿಂದ ಇನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು. ದಿನ 10 ಗಾಯತ್ರಿ ಮಾಡ್ತಾ ಇದ್ದರೆ ಒಂದು 100 ಗಾಯತ್ರಿಯನ್ನು ಮಾಡಬೇಕು. ಯಾಕೆಂದರೆ ನಾವು ಹೋಗಿರತಕ್ಕಂಥ ಸ್ಥಳ ಅದು ಸಾಮಾನ್ಯವಾದಂಥ ಸ್ಥಳ ಅಲ್ಲ, ನಮಗೆ ವಿಶೇಷ ಫಲವನ್ನು ಕೊಡತಕ್ಕಂಥ ಸ್ಥಳ. ಇನ್ನು ಮೂರನೆಯದ್ದು, ಅಲ್ಲಿ ಏನಾದರೂ ಒಂದು ಜ್ಞಾನ ಕಾರ್ಯವನ್ನು ಮಾಡಬೇಕು. ಯಾಕೆಂದರೆ ಸುಮ್ಮನೆ ಯಾತ್ರೆಗೆ ಹೋಗೋದು ದೈಹಿಕವಾದಂಥ ಶ್ರಮವನ್ನು ಮಾತ್ರ ಪಡೋದಲ್ಲ, ಅಲ್ಲಿ ಮಾನಸಿಕವಾದ ಒಂದು ಸಂಸ್ಕಾರವನ್ನು ಪಡಿಬೇಕಾಗಿದೆ. ಅದರಿಂದ ಯಾರಾದರೂ ಜೊತೆಗೆ ಇದ್ದರೆ ಅವರಿಂದ ಕೇಳಬೇಕು, ಇಲ್ಲ ಅಲ್ಲಿ ಹೋದಾಗ ಅಲ್ಲಿ ಸ್ಥಳವಾಸಿಗಳಿಂದ ಈ ಕ್ಷೇತ್ರದ ಮಹಿಮೆ ಏನು ಅಂತ ಕೇಳಬೇಕು. ಸುಮ್ಮನೆ ಕೇಳಬೇಕು, ಅದು ಯಾರು ಗಾಡಿ ಎಳೆಯೋರು ಇರ್ಬೋದು ಅವರಿರ್ಬೋದು, ಅವರೊಂದು ಹೇಳ್ತಾರೆ, ಬಹಳ ಅದ್ಭುತವಾಗಿರುತ್ತೆ. ಭಗವಂತ ಅವ್ರ ಮೂಲಕ ನುಡಿಸ್ತಾನೆ, ನಮ್ಮ ಕಲ್ಪನೆಗೂ ನಿಲ್ಕದೇ ಇರತಕ್ಕಂತಹ ಪೂರ್ವ ವಿಷಯಗಳನ್ನು ಆ ಕ್ಷೇತ್ರಗಳ ಬಗ್ಗೆ ಹೇಳ್ತಾರೆ. ನನ್ನೊಂದು ಅನುಭವ, ಒಂದು ಸಲ ಒಂದು ರೈಲಿನಲ್ಲಿ ಸರಿಯಾದ ಜಾಗ ಸಿಗದೆ ಬಾಗಿಲ ಹತ್ರ ಕೂತಿದ್ದೆ, ಅಲ್ಲಿ ಮಧ್ಯದಲ್ಲಿ ಯಾರೋ ಒಬ್ಬ ಹತ್ತಿದ ಉತ್ತರ ಪ್ರದೇಶದಲ್ಲಿ,
ಲಖನೌ ಹತ್ತಿರ ಏನೋ ಬಂದಿತ್ತು, ಏನಿದು ಲಖನೌ, ಏನು ವಿಶೇಷ ಅಂತ ಕೇಳಿದೆ. ಏ ನಿಮಗೆ ಗೊತ್ತಿಲ್ವಾ, ಲಖನೌ ಅಂದರೆ ಲಕ್ಷ್ಮಣಪುರಿ, ಲಕ್ಷ್ಮಣನ ಊರಿದು, ಇದು ನೈಮಿಷಾರಣ್ಯ ಸೀತಾಪುರಿ ಅಂತ ಜನ, ಅದು ಸೀತೆಯ ಹೆಸರಿನಲ್ಲಿರುವಂತಹ ಊರು. ಹೀಗೆ ಇಲ್ಲೆಲ್ಲ ಸುತ್ತಮುತ್ತಲಿರೋದು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳಿವು. ಒಬ್ಬೊಬ್ಬ ರಾಜರು ಒಂದೊಂದು ನಗರವನ್ನು ನಿರ್ಮಾಣ ಮಾಡ್ತಿದ್ರು ಅಂತ ಅವನನ್ನು ನೋಡಿದರೆ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ವ್ಯಕ್ತಿ, ಅವನ ಬಾಯಿಯಿಂದ ಅಂಥದ್ದು ಬಂತು. ದಕ್ಷಿಣ ಭಾರತದವರಿಗೆ ಉತ್ತರ ಭಾರತದವರ ಒಂದು ಮನಸ್ಥಿತಿ ಅರ್ಥ ಆಗಬೇಕಾದ್ರೆ ಆ ಪ್ರದೇಶಕ್ಕೆ ಹೋಗಬೇಕು. ವಿಲಕ್ಷಣವಾದ ಭಾವುಕತನ ಇರತಕ್ಕಂತಹ ಜನ ಅವರು, ಅಂಥದ್ದನ್ನು ಎಲ್ಲ ಅನುಭವಿಸಬೇಕು. ಅಲ್ಲಿ ಹೋಗಬೇಕು, ಇರಬೇಕು, ಅಲ್ಲಿಯ ಜನರ ಜೊತೆ ಮಾತಾಡಬೇಕು. ಮತ್ತು ಜೊತೆಗೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಸರಿಯಾಗಿ ತಿಳ್ಕೊಂಡಿರತಕ್ಕಂತಹ ಜ್ಞಾನಿಗಳಿಂದ ಉಪದೇಶವನ್ನು ಪಡೆಯಲಿಕ್ಕೆ ಸಾಧ್ಯ ಆದರೆ ಅಂತಹ ಕ್ಷೇತ್ರಗಳಲ್ಲಿ ಪಡೀಬೇಕು. ಜೊತೆಗೆ ಏನಾದರೂ ವಿಶೇಷವಾದಂತಹ ದಾನಾದಿ ಸತ್ಕರ್ಮಗಳನ್ನು ಕೂಡ ನಡೆಸಬೇಕು. ಈ ಹರಿದ್ವಾರದಲ್ಲಿ ಹರ್ಕಿ ಪೌರಿ ಅಂತ ಒಂದು ಸ್ಥಳವನ್ನು ಹೇಳ್ತಾರೆ. ಅದಕ್ಕೆ ಹರನ ಘಾಟ್ ಅಂತ ಅರ್ಥ. ಆ ಸ್ಥಳದಲ್ಲಿ ವಿಶೇಷವಾದಂತಹ ಸನ್ನಿಧಾನ ಅಂದರೆ ಅಮೃತದ ಬಿಂದು ಬಿದ್ದ ಸ್ಥಳ ಅದು ಅಂತ ಹೇಳ್ತಾರೆ. ಆ ಘಾಟ್ನಲ್ಲಿ ಒಂದು ಸ್ನಾನವನ್ನು ಮಾಡಬೇಕು. ಯಾಕೆ ನಾವು ಇಳ್ಕೊಳ್ಳೋದು ನಮಗೆ ಅನುಕೂಲವಾಗಿರ್ತಕ್ಕಂಥ ಯಾವುದಾದ್ರೂ ಬೇರೆ ಪ್ರದೇಶದಲ್ಲಿ ಇರ್ತೀವಿ, ಅಲ್ಲಿ ಹತ್ತಿರ ಇರತಕ್ಕಂಥ ಗಂಗೆಯಲ್ಲಿ ಒಂದು ಸ್ನಾನ ಮಾಡ್ತೀವಿ. ಆದರೆ ಅಲ್ಲಿಗೂ ಹೋಗಬೇಕು, ಅಲ್ಲಿ ಒಂದು ಮುಳುಗಾದರೂ ಅಲ್ಲಿ ಹಾಕಬೇಕು. ಯಾಕೆಂದರೆ ಆ ಸ್ಥಳಕ್ಕೊಂದು ಮಹತ್ವ ಇದೆ. ಇದರ ಜೊತೆಗೆ ಈ ಹರಿದ್ವಾರದಲ್ಲಿ ಮಾನಸಾದೇವಿ ಮಂದಿರ ಅಂತ ಒಂದಿದೆ. ಅದು ಬೆಟ್ಟದ ಮೇಲೆ ಇರತಕ್ಕಂಥ ದುರ್ಗಾದೇವಿಯ ಗುಡಿ. ಇದು ದುರ್ಗೆಯ ಅನೇಕ ಸ್ವಯಂವ್ಯಕ್ತ ಸ್ಥಳಗಳಲ್ಲಿ, ದುರ್ಗೆಯ ವಿಶೇಷ ಸನ್ನಿಧಾನ ಇರತಕ್ಕಂತಹ ಸ್ಥಳಗಳಲ್ಲಿ ಇದು ಒಂದು. ಇದಕ್ಕೆ ಹತ್ತಿಕೊಂಡು ಹೋಗಬೇಕು, ಅದು ಬಹಳ ಶ್ರಮ ಆಗ್ತಕ್ಕಂಥ ಒಂದು ಸ್ಥಳ. ಆಧುನಿಕ ಕಾಲದಲ್ಲಿ ಅದಕ್ಕೊಂದು ರೋಪ್ವೇ ವ್ಯವಸ್ಥೆ ಮಾಡಿದ್ದಾರೆ. ನಾವು ದಕ್ಷಿಣ ಭಾರತದಲ್ಲೆಲ್ಲ ಅಷ್ಟು ಸುಲಭವಾಗಿ ಅಂತಹ ರೋಪ್ವೇಗಳನ್ನು ನೋಡೋದಿಲ್ಲ. ಅದನ್ನು ಹರಿದ್ವಾರಕ್ಕೆ ಹೋದರೆ ಮಕ್ಕಳು ಇದ್ದರೆ, ಯಾರೂ ಇದ್ದರೂ ಆ ರೋಪ್ವೇದಲ್ಲಿ ಹೋಗೋದೇ ಒಂದು ವಿಶೇಷವಾದಂತಹ ಅನುಭವ, ಒಳ್ಳೆ ಆನಂದ ಕೊಡ್ತಕ್ಕಂತಹ ಸಂದರ್ಭ. ಅದರಲ್ಲಿ ಹೋಗಬೇಕು, ಮಾನಸಾದೇವಿಯ ದರ್ಶನ ಮಾಡಬೇಕು. ದುರ್ಗಾದೇವಿಯ ಬಗ್ಗೆ ಲಕ್ಷ್ಮೀದೇವಿಯೇ ನಾವು ನಿತ್ಯ ಪಠಿಸ್ತಕ್ಕಂಥ ಅಂಬಣಿ ಸೂಕ್ತದಲ್ಲಿ ಒಂದು ಮೌಲಿಕವಾದಂಥ ಮಾತನ್ನು ಹೇಳಿದ್ದಾಳೆ. ತಾಮ್ಮ ದೇವ ವ್ಯದಧು ಪುರುತ್ರ ಭೂರಿಸ್ಥಾತ್ರಾಂ ಭೂರಿ ಅವೇಶಯಂತೀ ಅಂತ. ಇದರ ಅರ್ಥ, ನನ್ನನ್ನು ಈ ಭೂಮಿಯಲ್ಲಿ ದೇವತೆಗಳು ಅನೇಕ ಕಡೆ ಸ್ಥಾಪನೆ ಮಾಡಿದ್ದಾರೆ, ಕೂಡಿಸಿದ್ದಾರೆ. ಅನೇಕ ಕಡೆ ಪಾರ್ವತಿ ಶಚಿ ಇವರನ್ನು ಕೂಡಿಸಿ ಅವರ ಒಳಗೆ ನನ್ನನ್ನು ಪ್ರವೇಶ ಮಾಡಿಸಿದ್ದಾರೆ. ಭೂರಿ ಸ್ಥಾತ್ರಾಂ ಭೂರಿ ಆವೇಶಯಂತಿ ಅಂದರೆ ಕೆಲವು ಕಡೆ ಲಕ್ಷ್ಮೀದೇವಿಯೇ ಸಾಕ್ಷಾತ್ ಕೂತಿದ್ದಾಳೆ, ಕೆಲವು ಕಡೆ ಪಾರ್ವತಿ ಶಚಿ ಮೊದಲಾದಂಥ ಬೇರೆ ದೇವಿಯರ ಸನ್ನಿಧಾನ ಅದು, ಅದರ ಒಳಗೆ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ. ಈ ಶ್ಲೋಕದ ಆಧಾರದಿಂದ ಪ್ರಾಚೀನರು ಒಂದು ವಿಷಯವನ್ನು ಹೇಳ್ತಾರೆ. ಬೇರೆ ದೇವತೆಗಳ ಪೂಜಾಸ್ಥಾನಕ್ಕೆ ಹೋದರೆ, ದೇವಸ್ಥಾನಕ್ಕೆ ಹೋದರೆ, ಆಗ ಯಾರು ಪ್ರತಿಷ್ಠೆ ಮಾಡಿದ್ದು ಅನ್ನೋದನ್ನು ವಿಚಾರ ಮಾಡಬೇಕಂತೆ. ಅಪ್ರತಿಷ್ಠಿತ ಬಿಂಬಸ್ಯ ಪೂಜನಂ ಸಿದ್ಧಿಹಾನಿಕೃತ್ ಅಂತ ಒಂದು ಮಾತು ಇರೋದರಿಂದ ಪಂಚರಾತ್ರಗಳಲ್ಲಿ ಸರಿಯಾಗಿ ಪ್ರತಿಷ್ಠೆ ಆದಂಥ ಸ್ಥಳದಲ್ಲಿ ಮಾಡಿದಂಥ ಪೂಜೆ ನಮ್ಮ ಸಾಧನೆಗೆ ಬಲವನ್ನು ಕೊಟ್ಟರೆ, ಅಂಥ ಪ್ರತಿಷ್ಠೆ ಆಗದೇ ಇರತಕ್ಕಂಥ ಸ್ಥಳದಲ್ಲಿ ಮಾಡತಕ್ಕಂಥ ಪೂಜೆ ನಮ್ಮ ಸಾಧನೆಯ ಹಾದಿಯನ್ನು ತಪ್ಪಿಸುತ್ತೆ, ನಮ್ಮ ತಪಸ್ಸನ್ನು ಕ್ಷೀಣಗೊಳಿಸುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ಆದ್ದರಿಂದ ಬೇರೆ ಕಡೆ ಹೋದರೆ ಇಲ್ಲಿ ಯಾರು ಪ್ರತಿಷ್ಠೆ ಅನ್ನೋದನ್ನು ಯೋಚನೆ ಮಾಡಬೇಕು. ಆದರೆ ಪುರಾಣೋಕ್ತವಾದದ್ದಿದ್ದರಲ್ಲಿ ಯೋಚನೆ ಮಾಡಬೇಕಾಗಿಲ್ಲ. ಅದರಲ್ಲಿ ದುರ್ಗಾದೇವಿಯ ದೇಗುಲವಾದರೆ ಅಥವಾ ದೇವಿಯ ದೇಗುಲ ಆದರೆ ಅಲ್ಲಿ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸಾಕ್ಷಾತ್ ದೇವತೆಗಳೇ ಅವರನ್ನು ಕೂಡಿಸಿರ್ತಾರೆ. ಯಾಕೆಂದರೆ ಎಷ್ಟೋ ಊರುಗಳಲ್ಲಿ ಗ್ರಾಮ ದೇವತೆ ಹೆಸರು ಕೇಳಲಿಕ್ಕೂ ಬಹಳ ವಿಚಿತ್ರವಾಗಿರುತ್ತೆ. ಕರವ್ವ, ದ್ಯಾಮವ್ವ ಅಂತೆಲ್ಲ ಕರೀತಾ ಇರ್ತಾರೆ. ಆದರೆ ಊರು ದೇವತೆ, ಊರು ದೇವತೆಗೆ ನಾವು ಗೌರವವನ್ನು ಸಲ್ಲಿಸದೇನೆ ಮುಂದುವರಿಯೋ ಹಾಗಿಲ್ಲ. ಆದರೆ ಅಲ್ಲಿ ಹೋಗ್ಲಿಕ್ಕೆ ಏನೂ ಸಂಕೋಚ ಮಾಡ್ಕೊಳ್ಬೇಕಾಗಿಲ್ಲ. ಪೂಜೆ ಮಾಡೋರು ಹೇಗಿರ್ತಾರೋ ಏನು ಯೋಚನೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಅದು ದೇವತೆಗಳ ಸನ್ನಿಧಾನ, ದೇವತೆಗಳು ಪೂಜೆ ಮಾಡ್ತಕ್ಕಂತಹ ಜಾಗ ಅನ್ನುವಂತಹ ಒಂದು ವಿಶೇಷ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇಂತಹ ಹರಿದ್ವಾರ ಕ್ಷೇತ್ರಕ್ಕೆ ಹೋದಾಗಂತಲೂ ಅದು ಮಾನಸಾದೇವಿಯ, ದುರ್ಗಾದೇವಿಯ ವಿಶೇಷ ಸನ್ನಿಧಾನ ಇರತಕ್ಕಂತಹ ಸ್ಥಳ. ಒಂದು ಯೋಚನೆ ನೋಡಬೇಕು, ಅವರು ಲಕ್ಷ್ಮೀದೇವಿ ದುರ್ಗಾದೇವಿ ಅಂತ ಪೂಜೆ ಮಾಡ್ತಾರೋ ಅಥವಾ ಬೇರೆ ದೇವಿ ಅಂತ ಪೂಜೆ ಮಾಡ್ತಾರೋ. ಲಕ್ಷ್ಮೀದೇವಿ ದುರ್ಗಾದೇವಿ ಅಂತ ಯೋಚನೆ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿಯ ಅನುಸಂಧಾನ, ಇಲ್ಲದೆ ಹೋದರೆ ಶಚ್ಯಾದಿಗಳನ್ನು ಚಿಂತನೆ ಮಾಡಿ ಅಲ್ಲಿ ಯಾರಿರ್ತಾರೋ ಪಾರ್ವತಿ ಅಥವಾ ಶಚಿ ಅವರ ಅಂತರ್ಯಾಮಿಯಾಗಿ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಬೇಕು. ಅಂತಹ ಮಾನಸಾದೇವಿಯ ಗುಡಿ ಈ ಕ್ಷೇತ್ರದಲ್ಲಿ ಇದೆ. ಅಲ್ಲೊಂದು ಲೌಕಿಕ ದೃಷ್ಟಿಯಿಂದ ಗಮನಿಸಬೇಕಾದಂಥ ಒಂದು ವಿಶೇಷ ಸ್ಥಳ ಇದೆ. ಯಾಕೆಂದರೆ ಈ ಆಧುನಿಕ ಕಾಲದಲ್ಲಿ ತುಂಬ ಸ್ಥಳಗಳಿರ್ತವೆ ಪಿಕ್ನಿಕ್ ಥರ ಹೋಗಲಿಕ್ಕೆ. ಅದರಲ್ಲಿ ಭಾರತ ಮಾತಾ ಮಂದಿರ ಅಂತ ಹೇಳಿ 40 ವರ್ಷಗಳಿಂದ ಹಿಂದೆ ನಿರ್ಮಾಣವಾದಂತಹ 7 ಫ್ಲೋರ್ಗಳಿರ್ತಕ್ಕಂಥ ಒಂದು ಮಂದಿರ. ಅದರಲ್ಲಿ ಭಾರತದ ಸಂಸ್ಕೃತಿ, ಭಾರತದ ಆಧುನಿಕ ಕಾಲದ ತ್ಯಾಗಿಗಳು ಇವರ ಪರಿಚಯವನ್ನು ಮಾಡಿಸ್ತಕ್ಕಂತಹ, ತನ್ಮೂಲಕ ಭಾರತ ದೇಶದ ಬಗ್ಗೆ
ನಮ್ಮ ಭಕ್ತಿಯನ್ನು ಶ್ರದ್ಧೆಯನ್ನು ಹೆಚ್ಚಿಸ್ತಕ್ಕಂತಹ ಒಂದು ಅಪೂರ್ವ ಮಂದಿರ ಭಾರತ ಮಾತಾ ಮಂದಿರ ಅನ್ನೋದು ಇಲ್ಲಿ ಇದೆ. ಅದನ್ನು ಅಲ್ಲಿ ನೋಡಬೇಕು. ಹೀಗೆ ಹರಿದ್ವಾರ ನಮಗೆ ಗಂಗೆಯ ಒಂದು ವಿಶೇಷ ಸನ್ನಿಧಾನವನ್ನು, ಪೂರ್ಣ ಪರಿಪೂರ್ಣ ಗಂಗೆಯನ್ನು ಜಗತ್ತಿಗೆ ಕೊಡತಕ್ಕಂತಹ ಸ್ಥಳ ಅನ್ನೋದರ ಜೊತೆಗೆ ಭಗವಂತನ ವಿಶೇಷ ಸನ್ನಿಧಾನ ಪಡೆದಿರತಕ್ಕಂತಹ ಸ್ಥಳ ಅಂತ ಚಿಂತನೆ ಮಾಡ್ತಾ ಈ ವಿಚಾರವನ್ನು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಮುಗಿಸ್ತೀನಿ.